ಲಿಂಗಾಯತ ಸಂಘರ್ಷದಲ್ಲಿ ಸಿದ್ದುಗೆ ಅತ್ತದರಿ ಇತ್ತ ಹುಲಿ ಧರ್ಮ ಜ್ವರಕ್ಕೆ ಬಿಡಲಿ ಸಿದ್ದು ಕ್ಯಾಬಿನೆಟ್ ಪೋಸ್ಟ್ ಪೋನ್ ನಿನ್ನೆ ಎಚ್ಚರಿಕೆ ಇವತ್ತು ಬೀದಿಗಿಳಿದು ಶ್ರೀಗಳ ವೀರಕೇಕೆ ಕೇಂದ್ರಕ್ಕೆ ಪ್ರತ್ಯೇಕ ಪ್ರಸ್ತಾವನೆ ಕಳಿಸ್ತಾರಾ ಇಲ್ವಾ ಸಿದ್ದು ಇದೇ ಹೊತ್ತಿನ ವಿಶೇಷ ಸಿದ್ದುಗೆ ಧರ್ಮ ಸಂಕಟ ನಾನ್ ಶ್ರುತಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ವಿವಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳುವುದರ ಬಗ್ಗೆ ಸರ್ಕಾರ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿದೆ ಇಂದಿನ ಸಚಿವ ಸಂಪುಟ ಸಭೆ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಕ್ಲೈಮ್ಯಾಕ್ಸ್ ಸ್ವರೂಪ ನೀಡತ್ತೆ ಅಂತಲೇ ಭಾವಿಸಲಾಗಿತ್ತು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಅನಾರೋಗ್ಯದ ಕಾರಣಕ್ಕೆ ಸಂಪುಟ ಸಭೆಯನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ ಇದು ಲಿಂಗಾಯತ ಸ್ವತಂತ್ರ ಧರ್ಮಕ್ಕಾಗಿ ಕೂತ ಬಸವಾಭಿಮಾನಿಗಳಲ್ಲಿ ತೀವ್ರ ಬೇಸರ ಮೂಡಿಸಿದೆ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ಸರ್ಕಾರ ತಿರಸ್ಕರಿಸಬೇಕು ಇಲ್ಲದೆ ಇದ್ರೆ ಬೀದಿಗಿಳಿದು ಹೋರಾಟ ನಡೆಸುವುದಾಗಿ ನಿನ್ನೆ ಬಾಗಲಕೋಟೆಯಲ್ಲಿ ನಡೆದ ಗುರುವಿರಕ್ತ ಮಠಾಧೀಶರ ಸಭೆಯಲ್ಲಿ ಎಚ್ಚರಿಕೆ ನೀಡಿರುವುದು ಸರ್ಕಾರಕ್ಕೆ ನುಂಗಲಾರದ ಬಿಸಿತುಪ್ಪವಾಗಿದೆ ಧರ್ಮದ ವಿವಾದ ದಿನೇ ದಿನೇ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಂಡು ಲಿಂಗಾಯತ ಮಠಾಧೀಶರಲ್ಲೇ ಇದೀಗ ಪರ ವಿರೋಧದ ನಿಲುವುಗಳು ವ್ಯಕ್ತವಾಗಿ ದಿನಂಪ್ರತಿ ಹೊಸ ಹೊಸ ವಿವಾದಗಳು ಸೃಷ್ಟಿಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆಯನ್ನ ಹೆಜ್ಜೆಗಳನ್ನ ಇಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಉಂಟಾಗಿದೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪತ್ತೆ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ ಅಂತ ಅಂದ್ಕೊಳ್ಳಲಾಗಿತ್ತು ಇವತ್ತು ಸಂಜೆ ಆರು ಗಂಟೆಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಫಿಕ್ಸ್ ಆಗಿತ್ತು ಬಟ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜ್ವರ ಅಂತ ಹೇಳಿಬಿಟ್ಟು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ ಹಾಗಾದ್ರೆ ಪ್ರತಿಯೊಬ್ರು ಕೂಡ ಸೋಮವಾರದತ್ತ ಚಿತ್ರವನ್ನು ಹರಿಸಿದ್ದಾರೆ ಅವತ್ತು ಏನಾಗುತ್ತೆ ಮೀಟಿಂಗ್ ನಲ್ಲಿ ಪ್ರತ್ಯೇಕ ಧರ್ಮದ ಶಿಫಾರಸನ್ನ ಕಳಿಸಿಬಿಡ್ತಾರ ಯಾಕಂದ್ರೆ ಫೈನಲ್ ಹಂತಕ್ಕೆ ಬಂದು ತಲುಪಿದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಲ್ಲೂ ಕೂಡ ಮನೆ ಮಾಡಿದೆ ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ನ್ನೆಲ್ಲರನ್ನ ಕೂಡ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ಬಾಳೆಹೊಸೂರು ಮಠದ ಶ್ರೀಗಳಾಗಿರುವಂತಹ ದಿಂಗಾಲೇಶ್ವರ ಶ್ರೀಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಎಸ್ ಹಾಗೆ ಮತ್ತೊಂದು ಕಡೆ ಡಾಕ್ಟರ್ ಪಂಡಿತಾರಾಧ್ಯ ಅವರು ಆಧ್ಯಾತ್ಮಿಕ ಚಿಂತಕರು ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಗುರುಗಳೇ ತಂಬೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಲಿಂಗಾಯತ ಧರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಚಂದ್ರಮೌಳಿ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಕಲ್ಯಾಣ ಸ್ವಾಮಿ ಮಠ ಬಳ್ಳಾರಿಯಿಂದ ಕಲ್ಯಾಣ ಸ್ವಾಮೀಜಿಗಳು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಗುರುಗಳೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಾನು ದಿಂಗಲೇಶ್ವರ ಶ್ರೀಗಳಿಂದಲೇ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಗುರುಗಳೇ ಇವತ್ತು ಎಲ್ಲ ಒಂದು ಕಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಸ್ವತಂತ್ರ ಧರ್ಮದ ವಿಚಾರ ಬರುತ್ತೆ ಅಂತ ಅಂದ್ಕೊಂಡಿದ್ರು ಬಟ್ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ಇವತ್ತಿನ ಈ ದಿನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹಾಗಾದ್ರೆ ಮುಖ್ಯಮಂತ್ರಿಗಳು ಇವತ್ತ ಕೊಡಬೇಕಾಗಿರುವಂತಹ ವಿಚಾರಗಳನ್ನು ಮುಂದಕ್ಕೆ ಹಾಕಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿದೆ ಸರಿ ಕಾರಣ ಅಂತಂದ್ರೆ ಆರು ತಿಂಗಳ ಅವಕಾಶವನ್ನು ಕೇಳಿ ಎರಡು ತಿಂಗಳ ಒಳಗಾಗಿ ಒಂದು ವರದಿಯನ್ನು ತಯಾರು ಇರ್ಬೋದು ತಮ್ಮದೇ ಒಂದು ಹೇಳಿಕೆಯನ್ನು ಪಾಲಿಸ್ತಕ್ಕಂಥವರ ಸದಸ್ಯರ ಸಮಿತಿಯನ್ನು ರಚನೆ ಮಾಡಿರುವಂತಹದ್ದು ಎಲ್ಲರಿಗೂ ಏನು ವರದಿ ಬರುತ್ತದೆ ಅನ್ನುವಂತಹದ್ದು ಈಗಾಗಲೇ ಮನವರಿಕೆ ಆಗಿಬಿಟ್ಟಿದೆ ನಾವು ನಿನ್ನಿನ ದಿವಸ ಸಭೆಯನ್ನು ನೆರವೇರಿಸಿ ಕೆಲವು ವಿಚಾರಗಳನ್ನು ನಾವು ಹೇಳಿದ್ವಿ ಮುಖ್ಯಮಂತ್ರಿಗಳು ಆ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಬಾರದು ಸರ್ಕಾರ ಒಟ್ಟಾರೆ ಅದನ್ನು ಅಂಗೀಕರಿಸಬಾರ್ದು ಅದನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಬಾರ್ದು ಅನ್ನುವಂತಹ ವಿಚಾರಗಳನ್ನು ನಾವು ಹೇಳಿದ್ದೀವಿ ಬಹುಶಃ ಮುಖ್ಯಮಂತ್ರಿಗಳು ಕಾರ್ಯನಿಮಿತ್ತರ ಆಗಲಿ ಇನ್ಯಾವುದೋ ನಿಮಿತ್ತ ಆಗಲಿ ಅದನ್ನ ಮುಂದಕ್ಕೆ ಹಾಕಿರತಕ್ಕಂಥದ್ದು ಇವತ್ತಿನ ಮೆಟ್ಟಿಗೆ ನಮಗೆ ಸಂತೋಷ ಆಗಿದೆ ನಾವು ಇವತ್ತಿನ ದಿವಸ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನಿನ್ನಿನ ದಿವಸ ಅವ್ರನ್ನ ಸಂಪರ್ಕ ಮಾಡಬೇಕಾಗಿತ್ತು ಅವರು ಕೂಡ ಬರಲಿಕ್ಕೆ ಹೇಳಿದ್ರು ರಾಣೆಬೆನ್ನೂರು ದಾವಣಗೆರೆಗೆ ನಮಗಲ್ಲೇ ಸಮಯಕ್ಕೆ ಸರಿಯಾಗಿ ಬರಲಿಕ್ಕೆ ಆಗದೇ ಇರೋದ್ರಿಂದ ಭೇಟಿ ಆಗಲಿಕ್ಕೆ ಆಗಲಿಲ್ಲ ನಾವು ವೀರಶೈವ ಮತ್ತು ಲಿಂಗಾಯತ ಅಂತಕ್ಕಂತಹ ಒಂದು ಗೊಂದಲ ಬೇಡ ನಮ್ಮ ಸಮಾಜ ಇಬ್ಬಾಗ ಆಗಬಾರ್ದು ಅನ್ನುವಂಥ ಒಂದು ಸಂ ಸತ್ಸಂಕಲ್ಪದಿಂದ ಪಂಚಪೀಠಗಳ ವಿರಕ್ತ ಪೀಠಗಳ ಮಠಾಧಿಪತಿಗಳು ಸಮಾಜದ ಎಲ್ಲ ಚಿಂತಕರು ಸೇರಿಕೊಂಡು ಮಹಾಸಭೆ ಇರಬಹುದು ಇನ್ನೂ ಬೇರೆ ಬೇರೆ ಹಿರಿಯ ಸ್ವಾಮಿಗಳ ಸಲಹೆಯನ್ನು ಪಡ್ಕೊಂಡು ಒಂದು ಮುಖ್ಯಮಂತ್ರಿಗಳ ಒಂದು ಮನವಿಯನ್ನು ಕೊಡೋಣ ಅಂತೇಳಿ ತೀರ್ಮಾನ ಮಾಡಿಕೊಂಡು ಬೆಂಗಳೂರಿಗೆ ನಾವು ಬಂದಿದ್ದೀವಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ಅಂದಾಜು ಒಂದು ಐವತ್ತು ಜನ ಮಠಾಧೀಶರು ನಾವು ಬಂದಿದ್ದೇವೆ ಮುಖ್ಯಮಂತ್ರಿಗಳು ನಾಳಿನ ದಿವಸ ನಮಗೆ ಭೇಟಿ ಆಗಲಿಕ್ಕೆ ಬೆಳಿಗ್ಗೆ ಸಮಯವನ್ನು ನಿಗದಿ ಮಾಡಿದ್ದಾರೆ ಅಲ್ಲಿನ ದಿವಸ ನಾವು ಹೇಳ್ಕೊಳ್ತೀವಿ ನಮಗ ಒಳ್ಳೆ ಸಂತೋಷ ವಿಚಾರ ಇವತ್ತಿನ ಆಗಿರೋದು ಅಂತ ಎಸ್ ಚಂದ್ರಮೌಳಿ ಸರ್ ಈಗ ತಾವು ಕೂಡ ಕಾಯ್ತಾ ಇವತ್ತು ಕ್ಲೈಮಾಕ್ಸ್ ಹಂತಕ್ಕೆ ಬರುತ್ತೆ ಅಂತ ಹೇಳಿ ಯಾಕಂದ್ರೆ ಸಾಕಷ್ಟು ಹೋರಾಟಗಳ ನಡುವೆ ಒಂದು ಹಂತಕ್ಕೆ ಬಂದಿತ್ತು ಇದ್ದಾಗಿ ಒಂದ್ ರೀತಿ ನಿರೀಕ್ಷೆ ಎಲ್ಲ ಹುಸಿ ಆರೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಖಂಡಿತ ಎಲ್ಲ ಬಿಟಿವಿ ವೀಕ್ಷಕರಿಗೆ ಅತ್ಯಂತ ಶರಣು ಶರಣಾರ್ಥಿಗಳು ನಾವು ಬಹಳ ಈ ದಿನ ಮೊನ್ನೆ ತಾನೇ ಭಾನುವಾರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಲಿಂಗಾಯತ ಹೋರಾಟ ಪರ ಸ್ವಾಮಿಗಳ ನೇತೃತ್ವದಲ್ಲಿ ಸುಮಾರು ಒಂದು ಇನ್ನೂರು ಕೋಟಿ ವೆಚ್ಚದ ಒಂದು ಅಕ್ಷರಧಾಮ ಮಾದರಿಯ ಒಂದು ಪ್ರಾಜೆಕ್ಟನ್ನೆಲ್ಲ ಹಾಕ್ಕೊಂಡು ಉದ್ಘಾಟನೆ ಮಾಡಿದರು ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿಕ್ಕಿದ್ರು ಎಂ ಬಿ ಪಾಟೀಲರು ಎಲ್ಲರೂ ಸಿಕ್ಕಿದ್ರು ಈ ದಿನ ಕ್ಯಾಬಿನೆಟ್ಟಿನಲ್ಲಿ ನಮಗೆ ನಮ್ಮ ಪರವಾಗಿ ಅಂದರೆ ಇದನ್ನು ಬರೀ ಲಿಂಗಾಯತರ ಪರವಾಗಿಲ್ಲ ಇದು ಅದು ಗೊಂದಲ ಇದೆ ಅದೇನಾದರೂ ಆಗಲಿ ಅದು ಪರವಾಗಿ ಬಂದಾಗ ಅವ್ರಿಗೂ ಗೊತ್ತಾಗುತ್ತೆ ವೀರಶೈವರು ಕೂಡ ಇದರಲ್ಲಿ ಇರ್ತಾರೆ ಲಿಂಗಾಯತಕ್ಕೆ ಮಾನ್ಯತೆ ಸಿಕ್ಕಾಗ ಮೂವತ್ತೆಂಟನೇ ಉಪ ಪಂಗಡವಾಗಿರ್ತಕ್ಕಂಥ ಕೂಡ ಇದರಲ್ಲಿ ಅದರ ಅವಕಾಶ ಇರುತ್ತೆ ಆಮೇಲೆ ಮಾತಾಡಿ ನೀವು ಮಾತಾಡುವಾಗ ನಾನು ಮಾತಾಡೋಕೆ ಬಿಟ್ಬಿಡಿ ಹ ಆ ರೀತಿ ಸಿಗುತ್ತೆ ಅಂತ ಬಹಳ ಆಸ್ ಕಾತರತೆಯಿಂದ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳು ಇವತ್ತು ಕಾಯ್ತಾ ಇದ್ರು ಕಾರಣಾಂತರದಿಂದ ಹದಿನೇಳನೇ ತಾರೀಕಿಗೂ ಹತ್ತೊಂಬತ್ತನೇ ತಾರೀಕಿಗೂ ಪೋಸ್ಟ್ಪೋನ್ ಆಗಿದೆ ಅಂತ ಬೆಳಗ್ಗೆನೇ ಗೊತ್ತಾಯ್ತು ಅವಾಗಿಂದ ಸಾಕಷ್ಟು ನಮ್ಮ ರಾಷ್ಟ್ರೀಯ ಬಸವ ಆಗಿರ್ಬೋದು ಲಿಂಗಾಯತ ಧರ್ಮ ಮಹಾಸಭಾ ಹಾಗೂ ಜಾಗತಿಕ ಎಲ್ಲ ಬಸವಪರ ಸಂಘಟನೆಗಳು ಚರ್ಚೆಯಲ್ಲಿ ತೊಡಗಿದಂಥ ಸಿಚುವೇಶನ್ ಬಂದಿದೆ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿ ಮಂತ್ರಿಗಳ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಯಾಕಂದ್ರೆ ಅವರು ಸಮಾಜದ ಒಂದು ಸಮಾನತೆಯನ್ನು ಬಯಸುವಂಥ ಮುಖ್ಯಮಂತ್ರಿ ಆಗಿರೋದ್ರಿಂದ ಸತ್ಯದ ಪರವಾಗಿ ನಿಲ್ತಾರೆ ಅನ್ನೋವಂಥ ವಿಶ್ವಾಸ ಖಂಡಿತ ಇದೆ ಇದು ಏನು ಹತ್ತೊಂಬತ್ತು ಅಥವಾ ಹದಿನೇಳಕ್ಕೆ ನಡೀತಕ್ಕ ಸೋಮವಾರ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಖಂಡಿತ ಅವ್ರು ಮಾಡ್ತಾರೆ ಮಾಡದೇ ಇದ್ರೆ ಬಹಳ ಈ ಉಗ್ರ ರೂಪಕ್ಕೂ ಹೋದ್ರೂ ಹೋಗಬಹುದು ಹೋರಾಟ ಮತ್ತೆ ಹೌದು ಖಂಡಿತವಾಗಿ ಯಾಕಂದ್ರೆ ಸುಮಾರು ಮೂವತ್ತು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಹೋರಾಟ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲೂ ಕೂಡ ಆಗಿನ ಕಾಲದಲ್ಲಿ ಸಮಾನತೆಯನ್ನು ತರುವಂಥ ಸಮಯದಲ್ಲಿ ಕೊಂಡಿ ಮಂಚಣ್ಣನ ಸಂತತಿ ಇತ್ತು ಬಸವಣ್ಣವ್ರಿಗೆ ವಿರೋಧ ಮಾಡಿದ್ರು ಈಗಲೂ ಅದೇ ಸಮಾನತೆ ಮತ್ತೆ ಸುಮಾರು ಕಲುಷಿತಗೊಂಡಂಥ ಧರ್ಮವನ್ನ ಮತ್ತೆ ನಿಶ್ಚಲವಾಗಿ ಕಂಪ್ಲೀಟ್ ಆಗಿ ಅದನ್ನ ಪರಿಪೂರ್ಣ ಧರ್ಮವಾಗಿ ಬಸವಣ್ಣವರು ಆಶಯದಂತೆ ಮಾಡಬೇಕಂತ ಬಂದಾಗ ಮತ್ತೆ ಆ ಸಂತತಿಯ ಕೆಲವೊಂದಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ ಅದು ಈಗ ಪ್ರಜಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇರ್ತಾರೆ ಆ ಅದು ಎಲ್ಲದರ ಮಧ್ಯೆಯೂ ಕೂಡ ವಚನ ಸಾಹಿತ್ಯ ಧರ್ಮ ಗ್ರಂಥ ಧರ್ಮಗುರುವಾಗಿ ಗುರು ಬಸವಣ್ಣನವರು ಏಳುನೂರ ಎಪ್ಪತ್ತು ಅಮರಗಣಗಳು ಹಾಗೂ ಶರಣ ಸಂಸ್ಕೃತಿ ಶೂನ್ಯ ಸಾಧನೆ ಇವನ್ನೆಲ್ಲವನ್ನು ಇಟ್ಟುಕೊಂಡು ನಮ್ಮ ಇವರು ಯಾರು ಸರ್ವಜ್ಞರು ಹೇಳಿರುವಂತೆ ಗುರು ಬಸವಣ್ಣನವರ ಹೆಸರು ಬಲ್ಲವರ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತೃ ಸರ್ವಜ್ಞೆ ಅನ್ನುವ ರೀತಿಯಲ್ಲಿ ಖಂಡಿತ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಈಗಲೂ ಇದೆ ಅದನ್ನ ಮುಂದಿನ ಒಂದು ವಾರದಲ್ಲಿ ನಮಗೆ ಅದು ರಿಸಲ್ಟ್ ಬರಬಹುದು ಅಂತ ಕಾಯ್ತಾ ಇದೀವಿ ಈ ಮೂಲಕ ನಾವು ಮುಖ್ಯಮಂತ್ರಿಗಳು ಮತ್ತೊಮ್ಮೆನು ನಾವು ಭೇಟಿಯಾಗಿ ಮನವಿ ಮಾಡೋರಿದ್ರು ಎಲ್ಲಾ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಮತ್ತೊಂದ್ಸರಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಯಾಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಡಿಕ್ಲೇ ಡಿಕ್ಲೇರ್ ಆದ್ರೆ ಏನೂ ಮಾಡೋಕ್ಕಾಗಲ್ಲ ಅಷ್ಟರ ಒಳಗಡೆನೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ನಾವು ಒಂದು ಆಗ್ರಹ ಪೂರ್ವಕವಾದ ಒತ್ತಾಯವನ್ನು ಕೂಡ ಮಾಡೋರಿದ್ದೀವಿ ಇದಕ್ಕೆ ಯಾಕಂದ್ರೆ ನಾಗಮೋಹನ್ ದಾಸ್ ಅಲ್ಲಿರೋರು ಯಾರು ಸಣ್ಣವರಲ್ಲ ಅದನ್ನ ಸ್ಟಡಿ ಯಾಕಂದ್ರೆ ಒಂದು ದಿನ ವೀರಶೈವರಿಗೆ ಒಂದು ದಿನ ವೀರಶೈವರಿಗೆ ಫುಲ್ ಅವಕಾಶ ಕೊಟ್ಟಿದ್ರು ಅವ್ರು ಬಂದು ವಾದವನ್ನ ಮಂಡಿಸಿದ್ದಾರೆ ಇನ್ನೊಂದು ದಿನ ಲಿಂಗಾಯತ ಪರವಾಗಿ ಕೊಟ್ಟಿದ್ರು ಅವರು ವಾದವನ್ನ ವಾದವನ್ನ ಸಂಪೂರ್ಣವಾಗಿ ಎರಡು ತಿಂಗಳ ಸಾಕಷ್ಟು ಕಾಲ ಯಾಕಂದ್ರೆ ರೆಡಿಮೇಡ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ವಿ ಫಾಸ್ಟ್ ಫುಡ್ ತರ ರೆಡಿಮೇಡ್ ಡಾಕ್ಯುಮೆಂಟ್ ಸ್ಟಡಿ ಮಾಡಕ್ ಆರು ತಿಂಗಳೇನು ಬೇಕಾಗ ಖಂಡಿತ ಬೇಕಾದ್ರೆ ಅವರು ಡಾಕ್ಯುಮೆಂಟ್ ಅಲ್ಲ ವಾದಿಗಳು ಕೂಡ ಡಾಕ್ಯುಮೆಂಟ್ಸ್ ಎರಡು ಯಾಕಂದ್ರೆ ಈಗ ನೋಡಿ ಸುಲುದ್ ಬಾಳಣ್ಣನ ಬಸವಣ್ಣವ್ರು ಕೊಟ್ಬಿಟ್ಟಿದ್ದಾರೆ ವಚನ ಸಾಹಿತ್ಯದ ರೂಪದಲ್ಲಿ ಬಹಳ ಸುಲಲಿತವಾಗಿ ಒಂದು ಕಾಲದಲ್ಲಿ ದೇವರಿಗೆ ಕನ್ನಡ ಭಾಷೆಯನ್ನ ಕಲಿಸಿರೋರು ಬಸವಣ್ಣನವರು ಬರೀ ಸಂಸ್ಕೃತದಲ್ಲಿ ಆ ಅಭಿಷೇಕಗಳು ದೇವರ ಪೂಜೆಗಳು ನಡೀತಾ ಬಂತು ಮೊಟ್ಟ ಮೊದಲಿಗೆ ಭಗವಂತನಿಗೆ ಭಾಷೆ ಕನ್ನಡ ಭಾಷೆಯನ್ನು ಕಲ್ಸಿಕೊಟ್ಟಂತವ್ರು ಬಸವಣ್ಣವರು ಸುಲಲಿತವಾಗಿ ಕೊಟ್ಟಿದ್ದಾರೆ ಆ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಇದು ಮಾಡಬಾರ್ದು ನಾವು ಇನ್ನೂ ಒಂದು ವಿನಂತಿಯನ್ನು ಮೊದಲು ಮಾಡ್ಕೊಂಡಿದ್ದೀವಿ ಪಾಪ ರಂಭಾಪುರಿ ಶ್ರೀಗಳು ಬಹಳ ಸ್ಪಷ್ಟತೆ ಇದೆ ಅವರಲ್ಲಿ ಯಾವ ರೀತಿ ಅಂದ್ರೆ ನಾವು ವೀರಶೈವರು ನಮಗೆ ವೇದ ಆಗಮಗಳನ್ನ ಒಪ್ತೇವೆ ನಮಗೆ ಸಿದ್ಧಾಂತ ಶಿಖಾಮಣಿ ಧರ್ಮ ಗ್ರಂಥ ನಮಗೆ ಆ ರೇಣುಕಾಚಾರ ಅವರು ಕಲ್ಲಲ್ಲಿ ಉದ್ಭವ ಆದಂತ ಅವ್ರು ನಮಗೆ ಧರ್ಮಗುರು ಅಂತ ಆ ನೋಡಿ ಎಷ್ಟು ಕ್ಲೀನ್ ಆಗಿ ಲೈನ್ ಹೇಳ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವರು ಈ ಕಡೆ ಈ ಕಡೆ ನಾವು ಹೇಳ್ತಾ ಇದ್ವಿ ನಮಗೆ ಸಿದ್ಧಾಂತ ಸಿದ್ಧಾಂತ ಶಿಕ್ಷಣ ಈಗ ಇವರು ಹೇಳ್ತಿದ್ದಾರೆ ಚಂದ್ರಮೌಳಿ ಅವರು ಹೇಳ್ತಿದ್ದಾರೆ ಇಲ್ಲ ನಮ್ಗೆ ಖುಷಿ ಇದೆ ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಭರವಸೆ ಇದೆ ನೋಡೋಣ ಆರು ತಿಂಗಳಲ್ಲಿ ಮಾಡ್ಬೇಕಾಗಿರುವಂತಹ ವರದ್ ಎರಡು ತಿಂಗಳ ಸಾಕ ಅಂತ ಹೇಳಿದ್ರೆ ಸುಲಿದ ಬಾಳೆಹಣ್ಣಿನಂತೆ ಎಲ್ಲವನ್ನ ಕೂಡ ರೆಡಿ ಮಾಡಿದ್ದಾರೆ ಸೊ ಅದಕ್ಕೆ ಬೇಕಾದ್ರೆ ಆಗಿಲ್ಲ ರೆಡಿಮೇಡ್ ಪ್ರೂಫ್ ಗಳನ್ನ ಸಾಕ್ಷ್ಯಾಧಾರಗಳನ್ನ ಎಲ್ಲವನ್ನ ಕೂಡ ಒದಗಿಸಿದೀವಿ ಸಾಕ ಎರಡು ತಿಂಗಳು ಅಂತ ಹೇಳ್ತಾರೆ ಸೊ ಅದಕ್ಕೆ ಪಂಡಿತಾರಾಧ್ಯರು ಏನ್ ಆನ್ಸರ್ ಕೊಡ್ತಾರೆ ಅವರು ಏನ್ ಅಂತ ಪ್ರತಿಪಾದಿಸ್ತಾರೆ ಅದನ್ನ ಕೂಡ ನಾನು ತಿಳ್ಕೊಳ್ತೀನಿ ಈ ಬ್ರೇಕ್ ಆದ್ಮೇಲೆ ಮಾಡ್ತಾರಲ್ಲ ವೆಲ್ಕಮ್ ಬ್ಯಾಕ್ ಕರ್ನಾಟಕದಲ್ಲಿ ಪಂಡಿತ ಚಂದ್ರಮೌಳಿ ಅವರು ಹೇಳ್ತಾ ಇದ್ರು ಅದು ಸುಲಿದ ಬಾಳೆಹಣ್ಣಿಗೆ ಸಾಕಾಯ್ತು ಯಾವುದೇ ಒಂದು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರೆ ನಮ್ಮಲ್ಲಿ ಆಳುವಾದಂತ ಶಾಸ್ತ್ರ ಅಧ್ಯಯನ ಇದೆ ಒಂದು ಶಾಸ್ತ್ರವನ್ನು ತೆಗೆದ್ಕಂಡ್ರೆ ಬಾಲಕನಿಂದ ಪ್ರಾರಂಭ ಮಾಡ್ಕೊಂಡ ಆ ಶಾಸ್ತ್ರ ವೃದ್ಧಾಪ್ಯದವರೆಗೂ ಅವನ ಸಾವಿನವರೆಗೂ ಅಧ್ಯಯನ ಮಾಡಿರು ಆ ಶಾಸ್ತ್ರ ಪರಿಪೂರ್ಣ ಆಗಿರಲ್ಲ ಅಪರಿಪೂರ್ಣನೇ ಆಗಿರುತ್ತೆ ಅಂತದ್ರಲ್ಲಿ ಸುಲಿದ ಬಾಳೆಹಣ್ಣ ಇದೆ ಜಾಮೂನ್ ಕೆಟ್ಟೋಯ್ತಾ ಎಷ್ಟು ಹಗುರವಾಗಿ ಅಂದ್ರೆ ಇವ್ರ ಇವ್ರ ದೃಷ್ಟಿಕೋನದಲ್ಲಿ ಧರ್ಮ ಇವೆಲ್ಲವ ಅಷ್ಟು ಚೀಪ್ ರೇಟಲ್ಲಿ ತಿಳ್ಕೊಂಡಿದ್ದಾರೆ ಇದು ಮಾನವೀಯತೆಯ ಮೌಲ್ಯಗಳನ್ನು ಹಳದು 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 ಅಳ್ ಈ ಧರ್ಮದ ಪ್ರತಿಪಾದನೆಗಳನ್ನು ಮಾಡ್ಕೊಂಡ್ಬಂದಿರೋದು ಮಹಾತ್ಮರು ಋಷಿಗಳು ಮುನಿಗಳು ಅವರೆಲ್ಲವೂ ಕೂಡ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಇದಕ್ಕೋಸ್ಕರ ದಾರೆ ಎರೆದು ಅದನ್ನು ಆ ಧರ್ಮ ತತ್ವಗಳನ್ನು ಕಟ್ಟಿ ಕಟ್ಟಿ ಬೆಳೆಸ್ಕಂಬಂದಿರೋದು ಯಾವುದೂ ಒಂದೇ ಸತಿ ಎಮ್ಮರ ಆಗೋದಿಲ್ಲ ಅದು ಕಾಲ ಕಾಲಘಟ್ಟದಲ್ಲಿ ಬ ಬೆಳೆದು ಬೆಳೆದು ಬಂದಿದೆ ಅಂಥದ್ರಲ್ಲಿ ಈಗ ಇವರು ಕೊಂಡಿ ಮಂಚಣ್ಣ ಇಂಥ ಶಬ್ದಗಳನ್ನು ಉಪಯೋಗಿಸಿರು ಕೊಂಡಿ ಮಂಚಣ್ಣ ರಾಜಕೀಯವಾಗಿ ಲಾಭವನ್ನು ಪಡೆಯೋದಿಕ್ಕೆ ಮಾಡಿದ ಧರ್ಮದ ವಿರುದ್ಧವಾದಂತಹ ಬಸವಣ್ಣರನ್ನ ತುಳಿಯೋದಕ್ಕೆ ಹಿಂದಿಂದ ಬಂದಿರತಕ್ಕಂಥ ಶಾಸ್ತ್ರ ಗ್ರಂಥಗಳನ್ನೆಲ್ಲ ತುಳಿಯೋದಕ್ಕೆ ತನ್ನ ಸ್ವಾರ್ಥಕ್ಕೆ ಬಳಸಿದಂತ ಕೊಂಡಿ ಮಂಚಣ್ಣ ಈಗ ಪ್ರಸ್ತುತ ಈ ಧರ್ಮವನ್ನು ವೀರಶೈವರನ್ನು ಲಿಂಗಾಯತರನ್ನು ಅಡ್ಡದಾರಿಗೆ ಇಳಿಸಿ ತಮ್ಮ ಸ್ವಾರ್ಥಕ್ಕೆ ಬಳಸುವಂತ ಕೊಂಡಿ ಮಂಚಣ್ಣಗಳು ಯಾರು ಅಂತ ನಾನು ಅವರಿಗೆ ಪ್ರಶ್ನೆ ನೋಡಿ ವೇದ ಆಗಮ ಉಪನಿಷತ್ತು ಇಂದಿನ ಪ್ರಾಚೀನ ಎಲ್ಲಾ ಶಾಸ್ತ್ರಗಳ ಸಾರವನ್ನು ಆ ಸಾರವನ್ನು ಬಸವಣ್ಣವರು ತುಂಬಾ ಸರಳವಾಗಿ ಅದನ್ನ ತೆಗೆದುಕೊಂಡಿದ್ದಾರೆ ವೇದ ಆಗಮ ಉಪನಿಷತ್ತುಗಳು ಎಲ್ಲಾ ಸಾರವನ್ನು ತೆಗೆದುಕೊಂಡು ಪ್ರಸ್ತುತ ಸಮಾಜಕ್ಕೆ ಅಂದ್ರೆ ಅದು ಅವತ್ತಿನ ಕಾಲದಲ್ಲಿ ಏನಾಗಿ ಏನಕ್ಕೆ ಸಂಸ್ಕೃತ ಇವ್ರ ಸಂಸ್ಕೃತ ಭಾಷೆ ಕಲಿಸ್ತೀನಿ ಅಂತಂದ್ರು ದೇವ್ರಿಗೆ ನೋಡಿ ಹಿಂದೆ ಏನಾಗಿತ್ತು ಸಂಸ್ಕೃತ ರಾಷ್ಟ್ರೀಯ ಲ್ಯಾಂಗ್ವೇಜ್ ಆಗಿತ್ತು ಭಾಷೆ ಆಗಿತ್ತು ಆ ರಾಷ್ಟ್ರೀಯ ಈಗ ನೋಡಿ ಇಲ್ಲಿ ನಾವು ಸಂಸ್ಕೃತದಲ್ಲಿ ಬರೆದ್ರೆ ತಮಿಳ್ನಾಡಿನಲ್ಲಿ ಅವನ ಸಂಸ್ಕೃತ ಅರ್ಥ ಆಗುತ್ತೆ ಆಂಧ್ರ ಪ್ರದೇಶದಲ್ಲಿ ಅರ್ಥ ಆಗುತ್ತೆ ಮತ್ತೆ ಕಾಶಲಿರಗ್ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಅದು ಒಂದು ಮೀಡಿಯಾಗಿ ಅದನ್ನ ಅವತ್ತಿನ ಭಾಷೆಯನ್ನು ಬಳಸಿದ್ರು ಎಲ್ಲರಿಗೂ ಕೂಡ ಬರೇ ಕನ್ನಡಿಗರಿಗೆ ಅಷ್ಟೇ ಅರ್ಥ ಆಗ್ಬಾರ್ದು ಎಲ್ಲ ಕಡೆ ಅವತ್ತ ವೀರಶೈವರಿದ್ರು ಕಾಶ್ಮೀರದಲ್ಲಿದ್ರು ತಮಿಳುನಾಡಲ್ಲಿದ್ರು ಹಾಗಾಗಿ ಇವರೇನು ಮಾಡಿರು ಇವರು ಈ ಪ್ರದೇಶಕ್ಕೆ ಬಸವಣ್ಣವರು ಏನು ಮಾಡಿರು ಅವತ್ತಿನ ಪ್ರದೇಶದಲ್ಲಿ ಆ ಪ್ರದೇಶದ ಮೌಢ್ಯ ಹೆಚ್ಚಾಗಿತ್ತು ಅವತ್ತಿನ ಕಾಲದಲ್ಲಿ ಕಾಳಾಮುಖ ಶೈವ ಹೆಚ್ಚಾಗಿತ್ತು ಮತ್ತೆ ಆ ಮೌಢ್ಯದಿಂದ ಹೊರ ಬರೋದಕ್ಕೋಸ್ಕರ ಧರ್ಮ ಗ್ರಂಥಗಳ ಸಾರ ಸರ್ವೋತ್ಸವವನ್ನು ಕೂಡ ಸರಳವಾಗಿ ಕನ್ನಡದಲ್ಲಿ ಎಲ್ಲರಿಗೂ ತಲುಪುವಂತೆ ಮನದಟ್ಟು ಮಾಡಿಕೊಟ್ರು ಅವರು ಹೊಸದಾಗಿ ಏನು ಹೇಳಿಲ್ಲ ಆದ್ರೆ ಅವರು ಏನು ಹೇಳಿದ್ರು ಅಂದ್ರೆ ಸರಳವತೆಯಾಗಿ ಧರ್ಮದ ಎಲ್ಲಾ ವಿಷಯಗಳನ್ನು ತೆಗೆದುಕೊಂಡ ಕೊಟ್ಟಿದರಲ್ಲ ಅಂತ ಅದ್ಭುತವಾದಂತ ಕಾರ್ಯವನ್ನು ಮಾಡಿರು ಬಸವಣ್ಣವರು ಈ ವೀರಶೈವ ಧರ್ಮ ಅಂದ್ರೆ ಲಿಂಗ ಲಿಂಗಾಯತ ಒಂದು ಸಂಸ್ಕಾರ ಮೊದಲನೇ ಸಂಸ್ಕಾರ ಲಿಂಗಂ ಆಯತ್ತಂ ಲಿಂಗಾಯತ ಅಂತ ಅನ್ನೋದು ಲಿಂಗವನ್ನು ಗುರುವಿನಿಂದ ಪಡೆಯದಷ್ಟೇ ಲಿಂಗಾಯತ ಅನ್ನೋದು ಒಂದು ದೀಕ್ಷೆ ಇನ್ನೂ ಐದು ದೀಕ್ಷೆಗಳಿದೆ ಅದರೊಳಗೆ ಸ್ವಾಯತ್ತ ದೀಕ್ಷೆ ಅಂತ ಬರುತ್ತೆ ಲಿಂಗವನ್ನು ಗುರುವಿನಿಂದ ಗುರು ಲಿಂಗವನ್ನು ಕೊಡ್ತಾರೆ ಕೊಟ್ಟಿದ್ನ ಅದನ್ನ ಧರಿಸ್ಕೊಳ್ಳೋದ್ ಸ್ವಾಯತ್ ಲಿಂಗ ಸ್ವಾಯತ್ತ ದೀಕ್ಷೆ ಮತ್ತೆ ದೀಕ್ಷೆ ಮಾತನಾಡ್ತೀನಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಗುರುಗಳೇ ನಮಸ್ತೆ ಶರಣ ಶರಣಾರ್ಥಿ ಗುರುಗಳೇ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀಬೇಕಾಗಿತ್ತು ಶಿಫಾರಸನ್ನ ಕಳಿಸ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಬಟ್ ಅದು ಪೋಸ್ಟ್ಪೋನ್ ಆಗಿದೆ ಸೊ ತಮಗೆ ಏನ್ ಅನ್ಸುತ್ತೆ ಗುರುಗಳೇ ಎಲ್ಲ ಬೆಳವಣಿಗೆಗಳ ಬಗ್ಗೆ ಬಹುತೇಕ ಇಡೀ ಕರ್ನಾಟಕದ ಎಲ್ಲ ಲಿಂಗಾಯತ ಸಮುದಾಯದವರು ಅಲ್ಲ ನಿರೀಕ್ಷೆಯಲ್ಲಿ ಓಕೆ ಸಚಿವ ಸಂಪುಟ ನಡೆಯುತ್ತೆ ಲಿಂಗಾಯತ ಧರ್ಮ ಧರ್ಮಕ್ಕೆ ಬಂದಿರತಕ್ಕಂಥ ವರದಿ ಅಂಗೀಕಾರ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತಾರಂತೂ ಬಲದೊಟ್ಟೆ ಭರವಸೆ ಇಟ್ಕೊಂಡು ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ವಿ ಅದ್ರ ದಿಢೀರನೆ ಸಚಿವ ಸಂಪುಟ ಮುಂದಾಗಿರ್ತಕ್ಕಂಥದ್ದು ಯಾಕೆ ಅನ್ನುವಂಥದ್ದು ಒಂದ್ ರೀತಿ ನಮಗೆ ಬಹಳಷ್ಟು ಬೇಸರ ತಂದಿದೆ ಕಾರಣ ಆಗ್ಬೇಕಾಗಿತ್ತು ಎಲ್ಲೇ ಒಂದ್ ಕಡೆ ಆ ಶಕ್ತಿಗಳು ಅಥವಾ ಯಾವುದೇ ಒಂದ್ ಕಾರಣಕ್ಕೆ ಲಿಂಗಾಯತ ಸಮುದಾಯಕ್ಕೆ ಸಂವಿಧಾನ ಮಾನಸ ಸಿಕ್ಕಪ್ಪ ಅಂದ್ರೆ ಈ ಸಮುದಾಯ ಎಲ್ಲಿ ಜಾಗೃತಗೊಳ್ಳುತ್ತೆ ಅನ್ನುವಂತಹ ಆ ಘಟಕದಿಂದ ವಿನಾಕಾರಣ ಮುಖ್ಯಮಂತ್ರಿಗಳಿಗೆ ಆ ಗೊಂದಲ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದರೆ ಒಂದು ಅನುಮಾನ ಕಾಡ್ತಾ ಇದೆ ಆದ್ರೂ ಸಹ ಇದು ಇವತ್ತೇನೋ ಚುನಾವಣಾ ಸಮಿತಿ ಮುಗಿದ ಮೇಲೆ ಸತ್ಯಾಸತ್ಯತೆ ಏನಂತ ಗೊತ್ತಾಗುತ್ತೆ ಒಂದು ಕಡೆ ಮಾಹಿತಿ ಅಂದ್ರೆ ಚುನಾವಣಾ ಸಮಿತಿ ಎಲ್ಲಿ ಮುಖ್ಯಮಂತ್ರಿ ಭಾಗವಹಿಸಿದ್ರು ಕಾರಣಪಸ್ವಾಗಿ ಹಾಗಾಗಿನೇ ಸಭೆ ಮುಂದೂಡಿದರೆ ಅಂತ ಒಂದು ವಿಚಾರ ಗೊತ್ತಾಗ್ತಾ ಇದೆ ಆದ್ರೂ ಸಹ ಇದಾದ್ಮೇಲೆ ಏನಂತ ಸತ್ಯಾಸತೆ ಗೊತ್ತಾಗ್ಲಿಕ್ಕೆ ಸಾಧ್ಯವಿದೆ ಆದಷ್ಟು ಆದ್ರಿಷದಿಂದ ಈಗಾಗಲೇ ಗುಲ್ಬರ್ಗಾ ಮತ್ತು ಬಾಲ್ಕಿ ಬೇರೆ ಬೇರೆ ಭಾಗದಲ್ಲಿ ಲಿಂಗಾಯತ ಸಂಘಟನೆಗಳ ಅನೇಕ ಜನರು ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಿದ್ದಾರೆ ಸಚಿವ ಸಂಪುಟ ಮುಂದುವರಿದವಾಗಿ ಈಗಲೂ ನಾನು ಸರ್ಕಾರಕ್ಕೆ ಒತ್ತಡ ಮಾಡ್ತೀನಿ ದಿನಾಕಾರಣ ಯಾವುದೇ ಗೊಂದಲಕ್ಕೊಳಗಡೆದೇನೆ ಸತ್ಯದ ಪರವಾಗಿರ್ತಕ್ಕಂಥ ವರದಿಯನ್ನ ಅಂಗೀಕಾರ ಮಾಡ್ಬೇಕು ಅಂತ ಹೇಳಿ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ತಾವು ಮುಂದೆ ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅಂಗೀಕಾರ ಆಗತ್ತೆ ಅನ್ನೋ ಭರವಸೆಯಲ್ಲಿ ಇದ್ದೀರಾ ಹಾಗಾದ್ರೆ ಖಂಡಿತವಾಗಿ ಯಾಕಂದ್ರೆ ನಾವೆಲ್ಲ ಆಶಾವಾದಿಗಳಾಗಿದ್ದೇವೆ ಯಾಕೆ ನಮ್ಮ ಲೈನ್ ಕ್ಲಿಯರ್ ಇದೆ ಸತ್ಯದ ಪರವಾಗಿರ್ತಕ್ಕಂಥ ಹೋರಾಟ ನೂರು ಶತಮಾನದ ಹೋರಾಟಕ್ಕೆ ಸತ್ಯ ಖಂಡಿತವಾಗಿ ಒಂದು ದೇಹ ಸಿಕ್ಕೇ ಸಿಗುತ್ತೆ ತನ್ಮೂಲಕ ಎಲ್ಲ ನಮ್ಗೆ ಏನು ಒಳ ನಮ್ಮ ಅನೇಕ ವಿನಾಯಕಗಳಿಂದ ನಮ್ಮ ವೀರಕ್ಷ ಸ್ವಾಮೀಜಿಗಳು ತಪ್ಪ ತಿಳ್ಕೊಂಡಿದ್ದಾರೆ ನಾವೆಲ್ಲ ಮತ್ತೆ ಈ ನಿಟ್ಟಿನಲ್ಲಿ ಸತ್ಯ ಗೊತ್ತಾದ್ಮೇಲೆ ಅವರು ಸಹ ನಮ್ ಜೊತೆಗೆ ಬರ್ತಾರೆ ಎಲ್ಲರೂ ಕೂಡಿ ಕರ್ನಾಟಕದ ಮತ್ತೆ ಹನ್ನೆರಡು ಶತಮಾನದ ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ ಮತ್ತೊಂದು ಕಡೆ ಗುರುಗಳೇ ಈಗ ಯಾಕಂದ್ರೆ ಒಂದು ನಾಗಮೋಹನ್ ದಾಸ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿತ್ತು ಅಲ್ಲಿ ಆರು ತಿಂಗಳ ಕಾಲ ಟೈಮ್ ಕೊಡ್ಲಾಗಿತ್ತು ಬಟ್ ಎರಡು ತಿಂಗಳಿಗೆ ಅವ್ರ ಸಮಿತಿಯ ವರದಿಯನ್ನ ಕೊಟ್ಟಿದೆ ಸೊ ಕೆಲವರು ಹೇಳ್ತಿದ್ದಾರೆ ಎಲ್ಲವೂ ಕೂಡ ಆಗಿ ಮಾಡ್ತಿದ್ದಾರೆ ಬಹಿಕ ಆರ್ ಹೇಳಿ ನಾಗಮೋಹನ್ ದಾಸ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಈಗ ಆ ಒಂದು ಆರ್ ತಿಂಗಳಲ್ಲಿ ಚರ್ಚೆ ಮಾಡುವಂತ ವಿಚಾರವನ್ನ ಕೇವಲ ಎರಡು ತಿಂಗಳಲ್ಲೇನೆ ಒಳಗೆ ಹಗಲು ರಾತ್ರಿ ಅನ್ನೋದೇ ತಜ್ಞರ ಸಮಿತಿ ಎಲ್ಲರೂ ಪ್ರಾಮಾಣಿಕವಾಗಿ ತುಂಬಾ ಶ್ರದ್ಧೆಯಿಂದ ಹಗಲು ರಾತ್ರಿ ಕಷ್ಟಪಟ್ಟು ವರದಿಯನ್ನ ಆ ಸರ್ಕಾರಕ್ಕೆ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಕಾರಣ ಅಂತಂದ್ರೆ ಒಂದು ಸಮುದಾಯಕ್ಕೆ ಸಂವಿಧಾನ ಮಾನ್ಯತೆಯನ್ನು ಕೊಡುವಂತ ಹಿಂದೊಳಗೆ ನಮ್ದು ಒಂದು ದಾಖಲೆಗಳಿತ್ತು ಆ ದಾಖಲೆಗಳ ಆಧಾರದ ಮೇಲೆ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಬಹಳ ಸುಲಭವಾದಂತ ಮಾರ್ಗ ಇತ್ತು ವಿನಾಕಾರಣ ಆರವತ್ತು ತಿಂಗಳ ಕಾಲ ವಿಳಂಬವಾಗುವಂತದ್ದು ಆಗುವಂತದ್ದು ಅದು ನಾಗಮೋಹನ್ ದಾಸ್ ಅವರ ವೈಯಕ್ತಿಕ ಅಭಿಪ್ರಾಯವಾಗಿತ್ತು ಆದ್ರೆ ತಜ್ಞರ ಸಮಿತಿಯಲ್ಲಿರ್ತಕ್ಕಂಥ ಅನೇಕ ಜನರ ಅಭಿಪ್ರಾಯ ಆದಷ್ಟು ಬೇಗನೆ ಈ ಒಂದು ವರದಿಯನ್ನು ಕೊಟ್ಟು ಈ ಒಂದು ವಾದ ವಿವಾದಗಳಿಗೆ ಅಂತಿಮ ಸೇರಿ ಹೇಳಬೇಕಂತರ ಒಳಗೆ ಆ ಒಂದು ವರದಿಯನ್ನು ಬೇಗ ಕೊಟ್ಟಿದ್ರೆ ಒತ್ತು ಬೇರೆ ಯಾವುದೇ ಪ್ರಶ್ನೆ ಈಗ ನೋಡಿ ಒಂದು ಹಣ್ಣು ಪ್ರಕೃತಿ ದತ್ತವಾಗಿ ಹಣ್ಣಾಗಬೇಕು ಮಾವಿನಕಾಯಿ ಎರಡೇ ತಿಂಗಳಿಗೆ ಹಣ್ಣು ಮಾಡ್ತೀನಿ ಅಂದ್ರೆ ಬಾಳೆಕಾಯಿ ಒಂದೇ ದಿನಕ್ಕೆ ಅಂಡ್ ಮಾಡ್ತೀನಿ ಅಂತಂದ್ರೆ ಇದು ಅಪ್ರಕೃ ಪ್ರಕೃತಿಗೆ ವಿರುದ್ಧವಾದದ್ದು ವಿಷಮಯವಾದದ್ದು ಈಗ ಆ ಅದು ಕೂಡ ಪೂರ್ವಗ್ರಹ ಪೀಡಿತರಾದಂಥ ವ್ಯಕ್ತಿಗಳನ್ನು ತಮ್ಮ ಬೇಕಾದಂತ ಸಾಮಾನ್ಯ ಇವ್ ಇಂಥರೆಲ್ಲ ಲೀಸ್ಟ್ ಕೊಟ್ಟಿರ್ತಾರೆ ಆ ಲಿಸ್ಟ್ ನ ಎಸ್ ತಂದಿರ್ತಾರೆ ಯಾರೋ ಒಬ್ರು ಮುಖ್ಯವಾದರು ಆ ಲೀಸ್ಟ್ ಪೂರ್ವಗ್ರಹ ಪೀಡಿತವಾದದ್ದು ಅಲ್ಲಿದ್ದಂತ ಜನಗಳೆಲ್ಲರೂ ಕೂಡ ಪೂರ್ವಗ್ರಹ ಪೀಡಿತರಾಗಿದ್ರು ಅವ್ರು ಮೊದ್ಲೇ ಅವರೆಲ್ಲವ ಲಿಂಗಾಯತ ಸ್ವತಂತ್ರ ಧರ್ಮ ಆಗ್ಲಿ ಅಂತ ಅವ್ರು ಮೊದ್ಲೇ ಘೋಷಣೆ ರೆಕಮೆಂಡ್ ಇದು ಏನು ಪ್ರಚಾರ ಪ್ರಚಾರ ಮಾಡಿದ್ರು ಅಷ್ಟೇ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಇವರು ಒಂದು ಏನ್ ಮಾಡಿದ್ರು ಅಂತಂದ್ರೆ ಇವರು ಲಿಂಗಾಯತ ವೀರಶೈವ ಪಂಥಕ್ಕೆ ಸೇರಿದಾರಲ್ಲ ಸ್ವಾನುಭವ ಇಲ್ಲ ಅವ್ರಿಗೆ ಯಾವ್ದೇ ಅನುಭವ ಇಲ್ಲ ಅಷ್ಟೇ ಫಿಕ್ಸ್ಡ್ ಫಿಕ್ಸ್ ಆಗಿರತಕ್ಕಂಥ ಮತ್ತೆ ಅವ್ರಿಗೆ ಆ ವೀರಶೈವ ಧರ್ಮದ ಗಂಧ ಗಾಳಿ ಗೊತ್ತಿಲ್ಲ ಹೋಗ್ಲಿ ಅವರ ವಚನ ಸಾಹಿತ್ಯ ಆಗ್ಲಿ ವೀರಶಿವ ಸಂಸ್ಕೃತ ಗ್ರಂಥ ಸಾಹಿತ್ಯಗಳು ಏನು ಗೊತ್ತಿಲ್ಲದವು ಗೊತ್ತಿಲ್ಲ ಒಂದು ಮತ್ತೆ ಆ ಒಂದು ಧರ್ಮದಲ್ಲಿ ಹುಟ್ಟಿ ಹಲವಾರು ಸಂಸ್ಕಾರಕ್ಕೆ ಒಳಪಟ್ಟವರು ಅಂದ್ರೆ ಅದು ಅಲ್ಲ ಮತ್ತೆ ಇದು ಫಿಕ್ಸ್ ಆಗಿರ್ತಕ್ಕಂತ ಒಂದು ಈಗ ಕ್ರಿಕೆಟ್ ಫಿಕ್ಸ್ ಆಗುತ್ತಲ್ಲ ಆಗುತ್ತಲ್ಲೇ ಜಯ ಮೃತ್ಯುಂಜಯ ಶ್ರೀಗಳೇ ತಾವೇನು ಹೇಳ್ತೀರಿ ಎಲ್ಲವೂ ಕೂಡ ಇವ್ರು ಮಾಡ್ಕೊಂಡು ಸಮಿತಿಯನ್ನ ಮಾಡಿದ್ದಾರೆ ಸಮಿತಿಯಲ್ಲಿ ಇವ್ರ ಪರವಾಗಿರುವಂತವ್ರೆ ಮತ್ತೆ ಇನ್ನೆಲ್ಲಿ ಸರಿಯಾದ ಸಮಿತಿಯ ರಿಸಲ್ಟ್ ಬರುತ್ತೆ ಅನ್ನೋದು ಲಿಂಗಾಯತ ಧರ್ಮ ಎನ್ನುವಂತ ಒಂದು ಹಣ್ಣು ಯಾವತ್ತು ಪಕ್ವವಾಗಿತ್ತು ಅದ್ ಹಣ್ಣು ಅಂತ ಹೇಳಿ ಹಣ್ಣು ಅಂತ ನೋಡ್ಲಾರ್ದಾನೆ ಅದನ್ನ ಅಂತ ನೋಡುವಂತ ಪ್ರಯತ್ನವನ್ನ ಕಳೆದ ಅನೇಕ ವರ್ಷಗಳು ಮಾಡ್ತಾ ಬಂದ್ರೆ ಹತ್ತೊಂಬತ್ತು ನಮ್ಮ ಸಮುದಾಯದ ಗಣ್ಯ ವ್ಯಕ್ತಿ ಎಂ ಎಸ್ ಸರ್ದಾರ್ ಎನ್ನುವಂತ ವ್ಯಕ್ತಿ ಅವತ್ತಿನ ಪಾರ್ಲಿಮೆಂಟ್ ಬಿಫೋರ್ ಇಂಡಿಪೆಂಡೆನ್ಸ್ ಅವತ್ತಿನ ಗೆ ಲಿಂಗಾಯತಕ್ಕೆ ಅಲ್ಪಸಂಖ್ಯಾತ ಮಾನಸ ಬೇಕು ಅಂತೇಳಿ ಹೇಳಿ ಮಠ ಆದಿಯಾಗಿ ಎಲ್ಲಾ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲಾ ನಾಯಕರುಗಳು ದೇಶಾದ್ಯಂತ ಎಲ್ಲಾ ನಾಯಕರುಗಳು ಲಿಂಗಾಯತ ಇದು ಪಕ್ವವಾಗಿರ್ತಕ್ಕಂತ ಹಣ್ಣು ಈ ಹಣ್ಣಿಗೆ ಸಂವಿಧಾನ ಮಾನಸ ಬೇಕು ಅಂತ ಅವಶ್ಯಕ್ಕೆ ಹೇಳಿದ್ರೆ ಹೊರತು ಈಗ ಅದು ಇನ್ನು ಕಾಯಗೆ ತಿನ್ನುವಂತ ವಾದ ಮಾಡ್ತಿದ್ರು ಸರಿಯಲ್ಲ ಅಂತ

ಆಧಾರ ಗ್ರಂಥಗಳನ್ನ ನಮ್ಮವರು ಕೊಟ್ಟರು ಮೂವತ್ತು ಗ್ರಂಥಗಳನ್ನ ಇವ್ರು ಓದಿದ್ರ ಓದಿಲ್ಲ ಇವರು ಆಮೇಲೆ ಯಾವುದೇ ಒಂದು ತಜ್ಞರ ಸಮಿತಿ ತಯಾರಾಗಬೇಕಾದ್ರೆ ಅವ್ರಿಗೆ ಪೂರ್ವಾಪರ ಅದರ ಸ್ವಲ್ಪಾದ್ರೂ ಮಾಹಿತಿ ಇರಬೇಕು ನಂಬರ್ ಒಂದು ಅದರ ನಂತರದಲ್ಲಿ ಇಡೀ ನಾಡನ್ನ ಸಂಚರಿಸಿ ಬುದ್ಧಿಜೀವಿಗಳ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು ಮಠಾಧಿಪತಿಗಳ ಅಭಿಪ್ರಾಯವನ್ನ ತೆಗೆದುಕೊಳ್ಬೇಕು ಸಾಮಾನ್ಯ ಜನರ ಅಭಿಪ್ರಾಯಗಳನ್ನ ತಿಳ್ಕೊಬೇಕು ಯಾವ ಯಾವ ಪ್ರಾಂತದಲ್ಲಿ ಯಾವ್ದಾವ್ದಕ್ಕೆ ಏನಿದೆ ಅನ್ನುವಂಥದ್ದನ್ನ ತೆಗೆದುಕೊಂಡು ಯಾವುದೇ ಒಂದು ಸಮಿತಿ ವರದಿ ತಯಾರಾಗಬೇಕಾದ್ರೆ ಅದಕ್ಕೆ ಸುದೀರ್ಘ ಸಮಯ ಅಂತಿರುತ್ತೆ ಸಾಕಷ್ಟು ಅಧ್ಯಯನ ಅಂತಿರುತ್ತೆ ಎರಡೂ ವರ್ಗಗಳನ್ನ ಚೆನ್ನಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ವರದಿಯನ್ನ ತಯಾರು ಮಾಡಿ ವರದಿಯನ್ನ ತಯಾರು ಮಾಡಿದ ನಂತರದಲ್ಲಿ ನಾವು ವರದಿ ಒಳಗೆ ಈಗ ನೋಡಿ ಇವತ್ತಿನ ತನಕ ಮುಚ್ಚಿಡುವಂತ ಕೆಲಸ ಮಾಡಿದ್ದಾರೆ ಒಂದು ಕಡೆಗೆ ಪ್ರಭಾವಿ ನಾಯಕರು ಇನ್ನೊಂದು ಕಡೆಗೆ ಆರ್ಥಿಕವಾಗಿ ಪ್ರಬಲರಾಗಿರ್ತಕ್ಕಂಥ ಮಠಾಧಿಪತಿಗಳು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅಲ್ಲ ನಾ ಕೇವಲ ಆರ್ಥಿಕವಾಗಿ ಅಂತ ಹೇಳಕ್ ಇಚ್ಛಾ ಪಡ್ತೀನಿ ಆರ್ಥಿಕವಾಗಿ ಪ್ರಬಲ ಮಠಾಧಿಪತಿಗಳು ಶಿಕ್ಷಣ ಸಂಸ್ಥೆಗಳನ್ನ ಮತ್ತೊಂದು ಏನಾದ್ರು ಮಾಡಿಕೊಂಡಿದ್ದಾರೆ ಇವರು ನಾವು ಲಿಂಗಾಯತ ಧರ್ಮಕ್ಕ ಲಿಂಗಾಯತ ಸಮಾಜಕ್ಕ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾರ ನಾನು ಸತ್ಯ ಹೇಳ್ತೀನಿ ತಮಗೆ ಎಷ್ಟು ಜನ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡಾರ ಹೈಸ್ಕೂಲ್ ಕಾಲೇಜ್ ಇಂಜಿನಿಯರಿಂಗ್ ಮೆಡಿಕಲ್ ಅಂತ ಮಾಡ್ಕೊಂಡಾರಲ್ಲ ಇವ್ರು ಯಾರಿಗೂ ಕೂಡ ಯಾವುದೇ ಒಂದು ಸಮಾಜದ ಬಡ ಮಗುವನ್ನ ಅಲ್ಲಿಗೆ ಕಳಿಸ್ಕೊಟ್ರೆ ಕೇವಲ ಎಜುಕೇಶನ್ ಅಲ್ಲಿ ನಾ ಹೇಳ್ತಾ ಇರೋದು ಅಲ್ಲಿ ಹಾಸ್ಟೆಲ್ ನಲ್ಲಿ ಉಚಿತವಾಗಿ ಒಂದು ಸೀಟ್ ಕೊಡೋದಲ್ಲ ಇವ್ರು ಯಾರು ಕೂಡ ಇವ್ರು ಯಾರು ಕೊಟ್ಟಿಲ್ಲ ಎಲ್ಲರೂ ಏನ್ ಅಂತಂದ್ರೆ ಮಠಗಳನ್ನ ಅವು ಏನಾಗಬೇಕಾಗಿತ್ತು ಅಂತಂದ್ರೆ ವಿದ್ಯಾರ್ಥಿಗಳ ವಾಸಸ್ಥಾನ ಆಗ್ಬೇಕಾಗಿತ್ತು ಧರ್ಮ ಪ್ರಚಾರ ಕೇಂದ್ರಗಳಾಗಬೇಕಾಗಿತ್ತು ಅಂದಹ ಅನಾಥರ ಉದ್ಧಾರವನ್ನ ಮಾಡುವ ಶ್ರದ್ಧಾ ಕೇಂದ್ರ ಆಗ್ಬೇಕಾಗಿತ್ತು ಜಾತ್ಯಾತ್ಯಾತ ನಿಲುವನ್ನ ತಾಳಿರುವಂತಹದ್ದು ನಮ್ಮ ಮಠಗಳು ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಬರೇ ಜಾತಿಯ ಗೊಂದಲಗಳನ್ನ ಸೃಷ್ಟಿ ಮಾಡುವ ಕೇಂದ್ರಗಳನ್ನಾಗಿ ಮಾಡಿಕೊಂಡು ಸರ್ಕಾರವನ್ನ ತಮ್ಮ ಪ್ರಭಾವಕ್ಕೊಳಪಡಿಸಿ ಕೆಲವು ಮಂತ್ರಿಗಳನ್ನ ಕೆಡಿಸಿ ಅದರಾಗ ಮತ್ತ ತಾವು ಹೇಳದ್ ಕೇಳುವಂತ ಒಂದು ಸಮಿತಿಯನ್ನ ರಚನೆ ಮಾಡಿ ಆಮೇಲೆ ಈ ಕಡೆದಕ್ಕೆ ಏನು ಏನೂ ಅವ್ರ ಬೆಲೆನ ಕೊಟ್ಟಿಲ್ಲ ಇದು ಸರಿಯಾದ ಕ್ರಮ ಅಲ್ಲ ನಾವು ವರದಿಯನ್ನ ನೋಡಿ ಇನ್ನೊಂದು ತಮಗೆ ಸಮಿತಿ ರಚನೆ ಮಾಡುವ ಮುಂದ ನಾವು ಒಂದ್ ಮಾತು ಕೊಟ್ಟಿವಿ ಈ ಸಮಿತಿಯನ್ನ ನಾವು ಒಪ್ಪಲ್ಲ ಒಂದು ಕೋರ್ಟ್ ನಲ್ಲಿ ಈ ನ್ಯಾಯಾಧೀಶರನ್ನ ನಾನು ಒಪ್ಪೋದಿಲ್ಲ ಹೇಳಿ ಒಬ್ಬ ಸಾಮಾನ್ಯ ಮನುಷ್ಯ ಹೇಳಿದ್ರೆ ನಿನಗೆ ಯಾವ ನ್ಯಾಯಾಧೀಶ ಬೇಕ ಹೇಳು ಅಥವಾ ನಿನಗೆ ಇನ್ನೊಂದು ಅವಕಾಶ ಕೊಡ್ತೀವಿ ಅಂತ ಹೇಳಿ ವಿಶ್ವಾಸ ಇಲ್ಲದ ನ್ಯಾಯಾಧೀಶರನ್ನ ಬದಲಾವಣೆ ಒಂದು ಕಾನೂನು ನಮ್ಮಲ್ಲಿ ಇದೆ ಇವರು ಏಳು ಮಂದಿ ಅಲ್ಲಲ್ಲ ಒಂದ್ ನಿಮಿಷ ಕೇಳ್ರಿ ಒಂದ್ ನಿಮಿಷ ನಾನು ಇಷ್ಟೊತ್ತಿನ ತನಕ ಮಾತಾಡಿದ್ದಿಲ್ಲ ಅಲ್ಲಿ ಏನಾಗಿದೆ ಅಂತಂದ್ರೆ ಆಲ್ರೆಡಿ ಐದು ಏಳು ಜನರಲ್ಲಿ ಐದು ಜನ ಇದು ಲಿಂಗಾಯತ ಸತ್ಯ ಅಂತ ಹಿಂದೆ ಇಂಥ ಡೆಬಿಟ್ ನಲ್ಲಿ ಹೇಳ್ಕೊಂತ ಬಂದ್ಬಿಟ್ರು ಅವ್ರನ್ನ ಅಲ್ಲಿ ಹಾಕಿಕೊಂಡು ತಾವು ಹೇಳುವಂತವ್ರನ್ನ ಮಾಡಿಕೊಂಡು ಅವ್ರಿಗೆ ಪಾಪ ಏನಾಗಿತ್ತಂದ್ರೆ ಆರು ತಿಂಗಳ ಕೇಳಿದ್ದು ಕೂಡ ತಪ್ಪು ಕನಿಷ್ಠ ಒಂದು ಮೂರು ವರ್ಷ ಸಮಯ ತೆಗೆದುಕೊಳ್ಬೇಕಾಗಿತ್ತು ಇವ್ರದ್ದು ಎಲ್ಲರದು ಮೂಲ ಗುರಿ ಏನು ಅಂತಂದ್ರೆ ಬಿಫೋರ್ ಎಲೆಕ್ಷನ್ ಈ ಸಮಾಜವನ್ನ ನಾಶ ಮಾಡ್ಬೇಕು ಅದು ಅವ್ರ ಆರ್ ತಿಂಗಳು ಕೇಳಿದ ಕೂಡಲೇ ಇವ್ರು ಬಹಳ ಬಿಟ್ರು ಪಾಪ ಈಗ ಹಂಗ ಇವತ್ತ ಮುಂದಕ್ಕೆ ಹಾಕಿದ್ ಕೂಡಲೇ ಬಹಳ ಒದ್ದಾಡ್ತಾ ನೋಡ್ರಿ ನಮಗ ಬಹಳ ನೋವು ಆಯ್ತು ಹಂಗಾತು ಹಿಂಗ್ತ ಏನೇನ್ ಹೇಳ್ಕೊಳಕತ್ತಾರಲ್ಲ ನಂಬಿಕೊಂಡ್ ಬಿಟ್ಟರೆ ಇವ್ರು ಮುಖ್ಯಮಂತ್ರಿಗಳು ನಮಗ್ ಸೋತ ನಾವ್ ಹೇಳದಂಗ್ ಕೇಳ್ಕೊಂಡ್ ಅಂತ ಹೇಳಿ ನಮಗೂ ಕೂಡ ಬಹಳ ವಿಶ್ವಾಸ ಇದೆ ಸಿದ್ದರಾಮಯ್ಯನವರು ಪ್ರಜ್ಞಾವಂತರು ಅನ್ನುವಂತ ಭಾವನೆ ನಮಗೂ ಇದೆ ಮುಖ್ಯಮಂತ್ರಿಗಳು ಇವ್ರು ಎಷ್ಟೇ ಪ್ರಭಾವ ಬೀರಿದ್ರು ಕೂಡ ಇವರಿಗೆ ಬೆಲೆ ಕೊಡೋದಿಲ್ಲ ಅವರು ಸಮಾಜವನ್ನ ಇಬ್ಬಾಗ ಮಾಡಿ ಆ ಕೆಟ್ಟ ಕಳಂಕವನ್ನು ಅವರು ಹೊರೋದಿಲ್ಲ ಅನ್ನುವಂತ ವಿಶ್ವಾಸ ನಮಗಿದೆ ಹಾಗಾಗಿ ನಾವು ಖುಷಿ ಸಹಜವಾಗಿ ಕೊನೆಯದಾಗಿ ಹೇಳ್ಬಿಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವನಿಷ್ಠ ವ್ಯಕ್ತಿಗಳು ಅವರು ಸರ್ಕಾರ ಮುಖ್ಯಮಂತ್ರಿ ಆದ ನಂತರ ಯಾವ್ದೋ ಒಬ್ಬ ಸ್ವಾಮೀಜಿಗಳು ನೀವು ಮೂರ್ ತಿಂಗಳ ಅಧಿಕಾರ ಕಳ್ಕೊಂತೀವಿ ಅನ್ನುವಂತ ಮೋಟಿಸ್ ಬಿತ್ತಿದ್ರು ಅದಕ್ಕೆ ಯಾವ್ದಕ್ಕೂ ಅಂದಿಲ್ಲನೆ ಧೈರ್ಯವಾಗಿ ಆಡಳಿತ ಮಾಡಿದ್ರು

ವಿಶ್ವಾಸ ಇದೆ ನಮ್ಗೆ ನ್ಯಾಯ ಒದಗಿಸ್ಕೊಡ್ತಾರೆ ವಿಶ್ವಾಸ ಐತಿ ಅವರು ಇದೇ ಬಸವಣ್ಣವರ ಸತ್ತುಗಳನ್ನ ನಂಬಿರ್ತಕ್ಕಂತವರಿದ್ದಾರೆ ಹಾಗಾಗಿ ಅವರು ಸತ್ಯ ಏನಂತ ಗೊತ್ತಿದೆ ಆ ಹಿನ್ನೆಲೆ ಒಳಗೆ ನಮಗೇನು ಅಸಮಾಧಾನ ಹಾಕ್ತೇವೆ ನಮ್ಮ ನ್ಯಾಯ ಬೇಡಿಕೆ ಮಾತನಾಡಿದ ಅವ್ರ ಕಲ್ಯಾಣ ಸ್ವಾಮೀಜಿಗಳಿಗೂ ಕೂಡ ನಾನು ಅವಕಾಶವನ್ನ ಕೊಡಲಿಲ್ಲ ಅವ್ರು ಕೂಡ ನಾನು ಅವರ ಅಭಿಪ್ರಾಯವನ್ನ ಕೂಡ ತೆಗೆದುಕೊಳ್ಬೇಕಾಗತ್ತೆ ಒಂದು ಬ್ರೇಕ್ ತಗೊಂಡ್ ಬರೋಣ ಬ್ರೇಕ್ ಆದ್ಮೇಲೆ ಕಲ್ಯಾಣ ಸ್ವಾಮೀಜಿಗಳು ಈ ಬೆಳವಣಿಗೆಗಳ ಬಗ್ಗೆ ಇಷ್ಟೆಲ್ಲ ಒಂದ್ ರೀತಿಯಾದಂತಹ ರಾಜಕೀಯ ತಿರುವುಗಳನ್ನ ಕೆಲವೊಂದಿಷ್ಟು ಇಷ್ಟ ಪಡ್ಕೊಳ್ತು ಅದ್ರ ಬಗ್ಗೆ ಎಲ್ಲ ಏನ್ ಹೇಳ್ತಾರೆ ಅವ್ರು ನಾನು ಮಾತನಾಡಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ ಕಲ್ಯಾಣ ಸ್ವಾಮೀಜಿಗಳ ತಾವು ಕೂಡ ನೋಡ್ತಾನೆ ಇದ್ದೀರಾ ಸಾಕಷ್ಟು ದಿನಗಳಿಂದ ಈ ಹೋರಾಟಗಳು ಒಂದೊಂದು ರೀತಿ ರಾಜಕೀಯ ತಿರುವುಗಳು ಇವತ್ತು ಒಂದು ಕ್ಲೈಮ್ಯಾಕ್ಸ್ ಹಂತ ಸೊ ಇದೆಲ್ಲ ನೋಡ್ರಿ ಅನ್ಸುತ್ತೆ ತಾವೇನು ಹೇಳ್ತೀರಿ ಬಗ್ಗೆ ನಾನು ಹಲವಾರು ದಿನಗಳಿಂದ ಇದನ್ನೆಲ್ಲ ಗಮನಿಸ್ತಾ ಬಂದಿದ್ದೀನಿ ಈ ಚರ್ಚೆಯಲ್ಲಿ ಭಾಗವಹಿಸುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಅನೇಕ ಸ್ವಾಮೀಜಿಯವರು ಈ ಚರ್ಚೆಯಲ್ಲಿ ಹೋಗ್ತಾ ಇರೋದು ನೋಡಿ ಈಗೇನು ಕೊನೆ ಹಂತದಲ್ಲಿ ನಮ್ಮ ಸಿದ್ದರಾಮಯ್ಯವರು ಕೇಂದ್ರಕ್ಕೆ ಶಿಫಾರಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾರ ಅಂತಕ್ಕಂಥದ್ದು ಗೊತ್ತಿಲ್ಲ ಬಹುಶಃ ಲಿಂಗಾಯತ ಒಂದೇ ಅಂದ್ಕೊಂಡು ಹೋಗೋರಿಗೆ ನಮ್ಮ ಪರವಾಗಿ ಮಾಡ್ತಾರ ಅಂತಕ್ಕಂಥ ಖುಷಿ ಅವ್ರಿಗೆ ಇರ್ಬೋದು ನಾನು ಅಂದ್ಕೊಂಡಿದ್ದೀನಿ ಬಹುಶಃ ಅವ್ರು ಏನಾದರೂ ಮಾಡೋದಾದರೆ ವೀರಶೈವ ಲಿಂಗಾಯತ ಅಂತ ಶೇರ್ ಮಾಡ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಇಲ್ಲ ಅಂದರೆ ಇದು ನಾ ಸೃಷ್ಟಿ ಮಾಡಿರ್ತಕ್ಕಂಥ ವಿವಾದ ಇದು ಬೇಡ ಬೇಡ ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನೊಂದು ಸಮಿತಿ ರಚನೆ ಮಾಡೋಣ ಆ ಸಮಿತಿಯಲ್ಲಿ ಈ ವಚನ ಸಾಹಿತ್ಯ ಮತ್ತು ವೀರಶೈವ ಧರ್ಮಗಳ ಅಂದ ಅಧ್ಯಯನ ಮಾಡಿರ್ತಕ್ಕಂಥ ನ್ಯಾಯಮೂರ್ತಿಗಳು ನೇಮಕ ಮಾಡಿ ಇದು ಎಲ್ಲರಿಗೂ ನೋವಾಗಲದ ರೀತಿಯಲ್ಲಿ ಅಧ್ಯಯನ ಮಾಡಲಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಬಹುಶಃ ಅವರು ಸೋಮವಾರ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀವಿ ಈ ಎಲ್ಲ ಮನವರಿಕೆಯನ್ನು ನಾವೆಲ್ಲ ಸುಮಾರು ನೂರಾರು ಜನ ಸ್ವಾಮೀಜಿಯವರು ನಾವು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಗಬೇಕು ಅಂತ ಬಂದಿದ್ದೀವಿ ಸಿದ್ದರಾಮಯ್ಯ ಅವರಿಗೆ ನಾವು ಒಳ್ಳೆಯದಾಗಲಿ ಅಂತ ಬಂದಿದ್ದೀವಿ ಯಾಕಂತಂದರೆ ಈ ಅನೇಕ ರಾಜಕೀಯದಲ್ಲಿ ನಮ್ಮ ವೀರಶೈವ ಮುಖ್ಯಮಂತ್ರಿಗಳಾಗೋಗಿದ್ದರು ವೀರೇಂದ್ರ ಪಾಟೀಲ್ರವರು ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ನಿಜಲಿಂಗಪ್ಪ ನಿಜಲಿಂಗಪ್ಪನವರು ಆಗಿದ್ರು ಹಾಗೆ ಮೊನ್ನೆ ಜೆ ಎಚ್ ಪಟೇಲ್ ರಾಗಿದ್ರು ಅವರೆಲ್ಲರೂ ಇದೆಲ್ಲ ಉಪಕಾರ ಕೆಲಸ ಮಾಡಬಹುದಾಗಿತ್ತು ಕೂಡಲ್ ಸಂಗಮದಲ್ಲಿ ಅರವತ್ ಸಾವಿರ ಗಟ್ಟಲೆ ಖರ್ಚು ಮಾಡಿ ಅರವತ್ ಕೋಟಿ ಖರ್ಚು ಮಾಡಿ ಬಸವಣ್ಣನವರ ಒಂದು ಸ್ಮಾರಕವನ್ನು ಉಳಿಸಿದ ಇದೆಲ್ಲ ಮಾಡಬಹುದಾಗಿತ್ತು ಅದಕ್ಕೆ ಸಿದ್ದರಾಮಯ್ಯವ್ರಿಗೆ ನಾವು ಮನವರಿಕೆ ಮಾಡಿಕೊಡ್ತೀವಿ ತಾವು ಮನವರಿಕೆ ಮಾಡ್ಕೊಡ್ಲಿಕ್ಕೆ ಬಂದಿದ್ದೀರಿ ತಾವು ಇದ್ದ ಧರ್ಮ ಹೊಡೆಯುವ ಕೆಲಸಗಳಾಗಬಾರ್ದು ಪರವಾಗಿ ನೀವು ನಿಂತಿದ್ದೀರಿ ಉಳಿಸಬೇಕು ಹೇಳ್ತಿದೀರಿ ಹೇಳ್ತೀರಾ ಕೊನೇದಾಗಿ ಹೇಳಲಿಕ್ಕೆ ಇಚ್ಛಾ ಇಷ್ಟೇ ಏನ್ ಸ್ವಾಮೀಜಿ ಅವರು ಹೇಳಿದ್ರಲ್ಲ ಅಂತಂದ್ರೆ ಎಲ್ಲರನ್ನೂ ಒಂದೇ ದೃಷ್ಟಿಕೋನ ನಮಗೆ ನಮಗ ಅವ್ರು ಏನಂತಾರೆ ಕರ್ನಾಟಕದ ಮುಖ್ಯಮಂತ್ರಿ ಅಂತಾರ ಒಂದು ಪಂಗಡದ ಮುಖ್ಯಮಂತ್ರಿ ಅಂತ ಅನ್ನೋದಿಲ್ಲ ಎಲ್ಲರ ಹಿತವನ್ನು ಬಯಸೋದು ಅವ್ರ ಧರ್ಮ ಆಗಬೇಕು ಕೆಲವರ ಹಿತವನ್ನು ಬಯಸಲಿಕ್ಕೆ ಹೋಗಿ ಸಮಾಜಕ್ಕೂ ಪೆಟ್ಟು ಕೊಟ್ಟು ತಮಗೂ ಪೆಟ್ಟ ಕೊಟ್ಟು ಎಲ್ಲ ವ್ಯವಸ್ಥೆಯನ್ನ ಹಾಳು ಮಾಡಿ ಎಲ್ಲರ ಮನಸ್ಸಿನ ನೆಮ್ಮದಿಯನ್ನ ಕೆಡಿಸಬಾರದು ಅಂತ ಮಾತ್ರ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀವಿ ಯಾವುದೇ ಸಮಾಜ ಹೊಡಿತಾ ಇಲ್ಲ ಮುಖ್ಯಮಂತ್ರಿಗಳಾಗ್ಲಿ ಈಗ ನಮ್ಮ ಹೋರಾಟ ಇರೋದು ಸಮಾಜ ಒಡಿತಾ ಇಲ್ಲ ಹಿಂದೆನೂ ವೀರಶೈವ ಒಂದು ಉಪ ಪಂಗಡವಾಗಿತ್ತು ಉಪಪಂಗಡವಾಗಿದೆ ಉಪ ಪಂಗಡವಾಗಿದೆ ಉಪ ಪಂಗಡವಾಗಿ ಇರುತ್ತೆ ಆ ಸವಲತ್ತುಗಳನ್ನ ವೀರಶೈವ ಅಂತ ಹೋರಾಟ ಮಾಡೋವ್ರಿಗೂನು ಆ ಸವಲತ್ತುಗಳು ಬರುತ್ತೆ ಬಡ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಈ ದೇಶದಲ್ಲಿ ಎಲ್ಲಾ ಬಡವರಿಗೆ ಸಿಗ್ತಕ್ಕಂತ ಹಕ್ಕನ್ನ ಕೇಳ್ತಾ ಇದೆ ಹೊರತು ಯಾವುದೇ ಭಿಕ್ಷೆ ಬಿಡ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲ ಸತ್ಯದ ಪರವಾಗಿ ಇರ್ತಕ್ಕಂಥವ್ರು ಆಮೇಲೆ ಈ ಏನ್ ನಾಗಮೋನ್ ದಾಸ್ ಅವರ ಒಂದು ಸಮಿತಿ ಇದೆ ನಿಷ್ಪಕ್ಷವಾಗಿ ಮಾಡ್ಬೇಕಂತ ಹೇಳಿ ಅಲ್ಲಿ ಅವ್ರನ್ನೂ ಹಾಕ್ಲಿಲ್ಲ ಲಿಂಗಾಯತರನ್ನು ಹಾಕ್ಲಿಲ್ಲ ಅಲ್ಲಿರೋರು ಯಾರೋ ಸಣ್ಣ ಪುಟ್ಟ ಜನಗಳಲ್ಲ ಎಲ್ಲಾ ಒಳ್ಳೆ ಬುದ್ಧಿವಂತರು ಸಾಕಷ್ಟು ಅಧ್ಯಯನ ಮಾಡಿರ್ತಕ್ಕಂತ ಒಂದು ಸಮಿತಿಯನ್ನ ರಚನೆ ಮಾಡಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ರು ಈಗ ಸುಮ್ನೆ ಅವಕಾಶ ಿಲ್ಲ ನೀನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅದು ಬಹಳ ಸ್ಪಷ್ಟವಾಗಿ ಬಸವಣ್ಣವ್ರು ಧರ್ಮವನ್ನು ಕೊಟ್ಬಿಟ್ಟಿದ್ದಾರೆ ಆ ಧರ್ಮವನ್ನು ಪ್ರತಿಪಾದನೆ ಮಾಡಿದಿವಿ ಹಾಗಾಗಿ ಆ ನಿರ್ಣಯವನ್ನು ಕೊಟ್ಟಿದ್ದಾರೆ ಹೊರತು ಇವತ್ತು ಬಂದು ನಾವು ಸಮಾಜ ಹೊಡಿತಾ ಇದೀವಿ ಹಂಗ್ ಹೇಳ್ತಾ ಇದೀವಿ ಅಂದ್ರೆ ಅದನ್ನ ಕೇಳೋಷ್ಟು ನೀವು ಹೇಳ್ತಿದೀರಾ ಬಂದ್ರೆ ಎಲ್ಲರಿಗೂ ಎಲ್ಲರಿಗೂ ವೀರ ಇರುತ್ತೆ ಇವರು ಬರೀ ಕಾಂಟ್ರವರ್ಸಿ ಆಮೇಲೆ ಬಂದಗಳನ್ನು ಕ್ರಿಯೇಟ್ ಮಾಡ್ತಾ ಹೇಳ್ತಾ ಇದಾರೆ ಲಿಂಗಾಯತಕ್ಕೆ ಮಾನ್ಯತೆ ಕೊಟ್ಟೆ ಕೊಡ್ತಾರೆ ಅಂತ ಒಂದು ಒಂದು ವರ್ಷ ಹಿಂದೆ ನಾವು ಅವರೇನು ಕೊಟ್ಟಿದಾರಲ್ಲ ಅವರು ಅಧ್ಯಯನ ಮಾಡಿ ಓದಿಕೊಂಡು ಪರ ವಿರೋಧಗಳನ್ನು ವಿಚಾರ ಮಾಡ್ಕೊಂಡು ಕೊಟ್ಟಿದ್ದಲ್ಲ ಇವರೇನು ವರದಿ ರೆಡಿ ಮಾಡಿ ಕೊಟ್ಟారా ಅದಕ್ಕೆ ಆರೋಪ ಮಾಡ್ತಾ ಇದಾರೆ ಸುಳ್ಳು ಆರೋಪ ಮಾಡ್ತಾ ಇದಾರೆ ಇವರು ವೀರಶೈವ ಅಂತ ಸಾಹೋ ಕೊಟ್ಿದಾರೆ ಲಿಂಗಾಯತರು ಒಂದิว ಸೋ ಎರಡು ಅಧ್ಯಯನ ಮಾಡಿ ಮಾಡಿದಾರೆ ಅಲ್ಲ ಆ ಒಬ್ಬ ನ್ ಆ ಸಮಿತಿಯ ಅಬಾರ್ದು ನಾಗಮೇಶವರು ಬಹಳ ನಮ್ಮ ಕರ್ನಾಟಕದ ಜನತೆ ವ್ಯಕ್ತರಾದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ತುಂಬಾ ಒಳ್ಳೆ ಬುದ್ಧಿವಂತರು ಮತ್ತೆ ಅವರ ಕುಲದೇವರು ವೀರೇಶ್ವರ ವೀರಭದ್ರ ವೀರಭದ್ರನ ಆ ಕುಣಿತವನ್ನು ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ವೀರಶೈವ ಎರಡು ಇದು ಏನು ಅನ್ನೋದು ಗೊತ್ತಿದೆ ಅವರು ವೀರಶೈವ ಧರ್ಮದ ಧರ್ಮದ ಒಂದು ಒಂದು ಸಂಸ್ಕಾರವಾದಂತಹ ಲಿಂಗಾಯತ ಸಂಸ್ಕಾರವನ್ನು ವೀರಶೈವ ಮತ ಏನಿದೆ ಆ ಮತವನ್ನು

ಎಸ್ ನೋಡೋಣ ಇವತ್ತು ಇರಬೇಕಾಗಿತ್ತು ಒಂದು ವೋಲ್ಟೇಜ್ ಫೈನಲ್ ಆಗಿ ಮುಗಿಯಬೇಕಾಗಿತ್ತು ಸೋಮವಾರಕ್ಕೆ ಮುಂದೂಡಲಾಗಿದೆ ಸೋಮವಾರ ಏನಾಗುತ್ತೆ ಶಿಫಾರಸನ್ನ ಕಳಿಸ್ತಾರ ಇಲ್ವಾ ಏನಾಗಬಹುದು ಈ ವಿಚಾರದಲ್ಲಿ ಅಂತ ನಾವು ಕೂಡ ನೋಡೋಣ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬಿಟಿವಿ ಇದು ಭರವಸೆಗೆ ಬೇಡ